ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದ ಚುಕ್ಕಾಣಿ ಹಿಡಿದ ಮೇಲೆ ರಾಜ್ಯದಲ್ಲಿ ಬರಿ ಗೊಂದಲಗಳೇ ಸೃಷ್ಟಿಯಾಗ್ತಾ ಇದೆ ಒಂದಲ್ಲ ಒಂದು ಹೊಸ ವಿವಾದಗಳಿಗೆ ಬಿಜೆಪಿ ಗ್ರೀನ್ ಸಿಗ್ನಲ್ ಕೊಡ್ತಾ ಇದೆ ಹಿಜಾಬ್ ವಿವಾದ ತಣ್ಣಗಾಗುವ ಮುನ್ನವೇ ಕಮಲಪಡೆ ಮತ್ತೊಂದು ವಿವಾದಕ್ಕೆ ನಾಂದಿ ಹಾಡೆ ಹಾಗಾದ್ರೆ ಆ ವಿವಾದ ಯಾವುದು ಅಂತೀರಾ ನೀವೇ ನೋಡಿ ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡುತ್ತಿದ್ಯಾ ಬಿಜೆಪಿ ಹಿಜಾಬ್ ಆಯ್ತು ಆಚಾನ ಆಯ್ತು ಇದೀಗ ಮಸೀದಿ ಧ್ವಂಸ ರಾಜ ಸರ್ಕಾರದ ವಿರುದ್ಧ ಗುಡುಗಿದ ಕಾಂಗ್ರೆಸ್ ಪಡೆ ಹೌದು ಒಂದಲ್ಲ ಒಂದು ವಿವಾದವನ್ನ ಬಿಜೆಪಿ ಸರ್ಕಾರ ತನ್ನ ಮೈ ಮೇಲೆ ಎಳೆದುಕೊಳ್ಳತಾ ಇದೆ ಹಿಜಾಬ್ ವಿವಾದ ತಣ್ಣಗಾಗುವ ಮುನ್ನವೇ ಆಜಾನ್ ವಿಚಾರದಲ್ಲಿ ಬಿಜೆಪಿ ನಾಯಕರು ರಾಜಕೀಯ ಶುರು ಮಾಡಿದ್ರು ಈ ಎರಡು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯ ಪ್ರವೇಶ ಮಾಡಿ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಿತ್ತು ಆದರೆ ಅದ್ಯಾಕೋ ಕಮಲಪಡೆ ನಾಯಕರಿಗೆ ಹೊಸ ಹೊಸ ವಿವಾದಗಳನ್ನು ಸೃಷ್ಟಿ ಮಾಡುವುದೇ ಕೆಲಸವಾಗಿಬಿಟ್ಟಿದೆ ಎಲ್ಲೆಲ್ಲಿ ಮಸೀದಿಗಳು ಇರುವ ಜಾಗದಲ್ಲಿಯೇ ನಾವು ದೇವಸ್ಥಾನ ಕಟ್ಟುತ್ತೇವೆ ಅಂತ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೊಸ ಬಾಂಬ್ ಸಿಡಿಸಿದ್ದಾರೆ ಮಾಜಿ ಮಿನಿಸ್ಟರ್ ಹೇಳಿಕೆಗೆ ಇಡೀ ಕಾಂಗ್ರೆಸ್ ಪಡೆ ಗರಂ ಆಗಿ ಸರ್ಕಾರದ ವಿರುದ್ಧ ಸರಣಿ ವಾಗ್ದಾಳಿ ನಡೆಸಿದ್ದಾರೆ ಕೊಡಬೇಕಾಗಿದ್ದು ಅದನ್ನ ಕೊಡ್ತಾ ಇಲ್ಲ ಅದಕ್ಕೆ ಈ ನಾನು ಹೇಳಬಹುದು ಡೆಮೋಕ್ರಸಿ ತತ್ವದ ಮೇಲೆ ಇವರು ಎಂದು ನಡೆದಿಲ್ಲ ಕೇವಲ ಒಂದು ಧರ್ಮದ ಆಧಾರದ ಮೇಲೆ ಜನರಿಗೆ ಒಂದು ಹುಮ್ಮಸ್ ತುಂಬಿ ಅಥವಾ ತಮ್ಮದೇ ವಿಚಾರವಲ್ಲಿ ಹಾಕಿ ಇವತ್ತು ಮುಂದೆ ಹೋಗಬೇಕಂತಾರೆ ಇದರಿಂದ ದೇಶಕ್ಕೆ ಒಳ್ಳೆಯದಾಗೋದಿಲ್ಲ ಖಂಡಿತವಾಗಿ ನಾನು ಮನ್ನೆನೂ ಹೇಳಿದ್ದೀನಿ ಇಲ್ಲಿ ಇವರ ಮನಸ್ಸಿನಲ್ಲಿ ಏನಿದೆ ಈ ಸಂವಿಧಾನ ಬದಲಾವಣೆ ಮಾಡಿ ಎಲ್ಲಿ ಮನುಸ್ಮೃತಿನೇ ಸಂವಿಧಾನ ಅಂತ ಹೇಳಿ ಮಾಡ್ತಾರೋ ಅನ್ನೋದು ನನಗೆ ಮಾತ್ರ ಇದು ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ ಈಗ ಮನ್ನೆ ಇವರು ಎಲ್ಲ ಸಿಲೆಬಸ್ ಬಗ್ಗೆ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟರು ಶಿವಕುಮಾರ್ ಕೊಟ್ಟಿದ್ದಾರೆ ನಮ್ಮ ಪಕ್ಷದವರು ಮತ್ತು ಸಾಹಿತಿಗಳು ಅನೇಕ ಜನ ಕೊಟ್ಟಿದ್ದಾರೆ ಯಾವ ರೀತಿಯಾಗಿ ಸಿಲೆಬಸ್ ನಲ್ಲಿ ಬದಲಾವಣೆ ಮಾಡ್ತಾ ಇದ್ದಾರೆ ಹೆಡಗೇವ ಅವನು ಯಾರು 1920 ದೊಳಗ 1925 1921 ದಾಗ ಸ್ಪೀಚ್ ಮಾಡಿದ್ದು ಆ ಸ್ಪೀಚ್ ಅನ್ನ ತಂದು ಇಲ್ಲಿ ತೋರಿಸ್ತಾರಂತ ಎಲ್ಲಿನವರು ಅವರು ಏನ್ ಮಾಡಿದ್ರು ಅವ್ರು ಬಂದು ಇಲ್ಲಿ ಬಂದು ಜಾಗೃತಿ ಮಾಡಿದ್ರ ಅಥವಾ ಮಕ್ಕಳಿಗೆ ಹುಮ್ಮಸ್ತು ಆ ತನ್ನ ವಿಚಾರಗಳನ್ನ ಇಲ್ಲಿ ಅಂದ್ರೆ ಅವರು ನಂಬದಂತ ಆರ್ಎಸ್ಎಸ್ ವಿಚಾರಗಳನ್ನ ಇಲ್ಲಿ ತಮ್ಮ ಪಠ್ಯಪುಸ್ತಕದಲ್ಲಿ ತಂದು ಮಕ್ಕಳ ಒಂದು ಮನಸ್ಸನ್ನ ಕೆಡಿಸಬೇಕು ಅನ್ನತಕ್ಕಂತ ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ ನೇರೂಜಿ ಅವರು ಮಸೀದಿರುವ ಸ್ಥಳದಲ್ಲಿ ಮಂದಿರ ಕಟ್ತೀವಿ ಅನ್ನೋ ಈಶ್ವರಪ್ಪ ಹೇಳಿಕೆಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹ್ಮದ್ ಕೂಡ ಕಿಡಿಕಾರಿದ್ದಾರೆ ಸಚಿವ ಸ್ಥಾನ ಕಳೆದುಕೊಂಡ ಬಳಿಕ ಈಶ್ವರಪ್ಪಗೆ ಕೆಲಸ ಇಲ್ಲವಾಗಿದೆ ದೊಡ್ಡ ಸ್ಥಾನದಲ್ಲಿ ಇರುವ ಈಶ್ವರಪ್ಪ ಈ ರೀತಿ ಹೇಳಿಕೆ ಕೊಡಬಾರದು ಸಮಾಜ ಒಡೆಯುವ ಕೆಲಸ ಮಾಡುತ್ತಿದ್ದಾರೆ ಸಮಾಜದಲ್ಲಿ ಹುಳಿ ಹಿಂಡುವ ಕೆಲಸ ಮಾಡುತ್ತಿದ್ದಾರೆ ಇಂತಹ ಕೆಲಸ ಯಾರು ಮಾಡಬಾರದು ಇನ್ನು ಫಿರ್ಪಾಷಾ ಬಾಂಗ್ಲಾದಲ್ಲಿ ಅನುಭವ ಮಂಟಪ ಕಟ್ಟುವ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಇವರು ಬಿಜೆಪಿಯವರು ಮೊದಲು 40% ಕಮಿಷನ್ ಆರೋಪ ಸರಿ ಮಾಡಲಿ ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ರೈತರ ಸಮಸ್ಯೆ ಬೇಕಿಲ್ಲ ಬೆಲೆ ಏರಿಕೆ ಬಗ್ಗೆ ಮಾತನಾಡ್ತಾ ಇಲ್ಲ ಹಿಜಾಬ್ ಮತ್ತು ಆಜಾನ್ ವಿಚಾರವನ್ನ ಎತ್ತಿ ಜನರ ಗಮನವನ್ನ ಬೇರೆ ಕಡೆ ಸೆಳೆಯುವ ಕೆಲಸ ಮಾಡುತ್ತಿದ್ದಾರೆ ಹೀಗಾಗಿ ಜನರ ಮುಂದೆ ಭಾವನಾತ್ಮಕ ವಿಚಾರಗಳನ್ನು ಪ್ರಸ್ತಾಪ ಮಾಡುವ ಕೆಲಸ ಮಾಡುತ್ತಿದ್ದಾರೆ ಎಂದು ಸಲೀಂ ಅಹ್ಮದ್ ಸರ್ಕಾರದ ವಿರುದ್ಧ ಗುಡುಗಿದ್ರು ಈಶ್ವರಪ್ಪನವರಿಗೆ ಬೇರೆ ಏನು ಕೆಲಸ ಇಲ್ಲ ಈಗ ಮಂತ್ರಿ ಹೋದ ಮೇಲೆ ಬರೀ ಹೇಳಿ ಮಾತ್ರ ಕೊಟ್ಕೊಂಡು ಬರ್ತಾ ಇದ್ದಾರೆ ಒಬ್ಬ ಜವಾಬ್ದಾರಿ ಸ್ಥಾನ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಇಂತಹ ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಡಬಾರ್ದು ಸರ್ಕಾರದ ಒಬ್ಬ ಹಿರಿಯ ಮುಖಂಡರಾಗಿ ರಾಜ್ಯದಲ್ಲಿ ಶಾಂತಿ ನೆಮ್ಮದಿ ಸಬಾಳ್ವೆಯಿಂದ ಎಲ್ಲ ಬಾಳ ರೀತಿಯಲ್ಲಿ ಸರ್ಕಾರಗಳ ದೊಡ್ಡ ಜವಾಬ್ದಾರಿ ಇದೆ ಕುವೆಂಪುರ ಮಾತು ಹೇಳೋ ರೀತಿಯಲ್ಲಿ ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಅದನ್ನು ಹಾಳು ಮಾಡಲಿಕ್ಕೆ ಸಂಘಟನೆಗಳು ನಿರಂತರವಾಗಿ ಹೇಳಿಕೆಗಳು ಕೊಟ್ಟು ಸಮಾಜನ ಹೊಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರ ಅದರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತಗೋಬೇಕು ಈಶ್ವರಪ್ಪನವರು ಬಿಜೆಪಿ ಹಿರಿಯ ಮುಖಂಡರು ಇಂತಹ ಹೇಳಿಕೆಗಳ ಮೂಲಕ ಸಮಾಜವನ್ನು ಹೊಡೆಯುವಂತ ಕೆಲಸ ಮಾಡಬಾರದು ಯಾವ ರೀತಿಯಲ್ಲಿ ಹಲವಾರು ವರ್ಷಗಳಿಂದ ಈ ರಾಜ್ಯದಲ್ಲಿ ಶಾಂತಿಯಿಂದ ನಡೀತಾ ಇದೆ ಅದರಲ್ಲಿ ಹುಳಿ ಹಿಂಡುವ ಕೆಲಸ ಯಾರು ಕೂಡ ಮಾಡಬಾರದು ಅಂತ ನಾನು ಬಿಜೆಪಿಯವರು
ಮೊದಲು ಅವರ ಮೇಲೆ ಆರೋಪ ಇದೆ 40% ಕಮಿಷನ್ ಸರ್ಕಾರ ಅದು ಸರಿ ಫಸ್ಟ್ ಸರಿ ಮಾಡ್ಲಿ ಇಡೀ ದೇಶದಲ್ಲಿ ನಾಶಕ ಆದಂತ ಕೆಲಸ ಈ ಸರ್ಕಾರ ಇರ ಮಂತ್ರಿಗಳು ಅಧಿಕಾರಿಗಳು ಮಾಡ್ತಾರೆ ಭ್ರಷ್ಟಾಚಾರದ ಉದಯ ಆದಂತ ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಸದ್ಯ ಕರ್ನಾಟಕದಲ್ಲಿ ಧಾರ್ಮಿಕ ಕದನ ಶುರುವಾಗುವ ಹಾಗೆ ಕಾಣಿಸ್ತಾ ಇದೆ ಒಂದಲ್ಲ ಒಂದು ಹೊಸ ಹೊಸ ಧಾರ್ಮಿಕ ವಿಚಾರಗಳ ಮೇಲೆ ಬಿಜೆಪಿ ಸರ್ಕಾರ ರಾಜಕೀಯ ಶುರು ಮಾಡಿದೆ ದಾವೋಸ್ ನಿಂದ ಹಿಂತಿರುಗಿದ ಸಿಎಂ ಇಂದು ವಿಧಾನಸೌಧದಲ್ಲಿ ಮಹತ್ವದ ಸುದ್ದಿಗೋಷ್ಠಿಯನ್ನು ನಡೆಸಿದರು ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆದಾರ ಕರ್ನಾಟಕಕ್ಕೆ ಬರಲಿದ್ದಾರೆ ಎಂದು ಸಿಎಂ ಹೇಳ್ತಾ ಇದ್ದಾರೆ ಅದೇ ಧಾರ್ಮಿಕ ವಿಚಾರದಲ್ಲಿ ನಡೆಯುತ್ತಿರುವ ಸಂಘರ್ಷ ಹೂಡಿಕೆದಾರರ ಮೇಲೆ ಪ್ರಭಾವ ಬೀರೋದಿಲ್ಲ ಎಂದು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಸಿಎಂ ಬೊಮ್ಮಾಯಿ ಹೇಳಿಕೆ ನೀಡಿದ್ದಾರೆ ನಮಗೆ ಬಹಳ ದೊಡ್ಡ ಪ್ರಮಾಣದ ಒಂದು ಆಕರ್ಷಣೆ ನಮ್ಮ ರಾಜ್ಯಕ್ಕಾಗಿದೆ ಹಲವಾರು ಕಂಪನಿಗಳು ಬಹಳಷ್ಟು ನಮಗೆ ಆಸಕ್ತಿಯನ್ನು ಅಷ್ಟೇ ಅಲ್ಲ ಬಂಡವಾಳ ಹೂಡಿಕೆಯ ಭರವಸೆಗಳನ್ನು ಕೂಡ ಕೊಟ್ಟಿದ್ದಾರೆ ಉದಾಹರಣೆಗೆ ಜುಬಿಲೆಂಟ್ ಭಾರತೀಯ ಗ್ರೂಪ್ ಇವರು ಫುಡ್ ವರ್ಕ್ಸ್ ಮತ್ತೆ ಫುಡ್ ಸ್ಟೋರ್ಗಳ ಚೈನ್ ಇದೆ ಇವರದು ಮತ್ತು ಫಾರ್ಮಾದಲ್ಲಿದ್ದಾರೆ ಸುಮಾರು 700 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಈಗಾಗಲೇ ತೀರ್ಮಾನವನ್ನು ಮಾಡಿ ಅವರು ದೇವನಹಳ್ಳಿ ಹತ್ತಿರ ಈಗಾಗಲೇ 10 ಎಕರೆ ಕೂಡ ತೆಗೆದುಕೊಂಡಿದ್ದಾರೆ ಇನ್ನು ಮಸೀದಿಗಳಿರುವ ಜಗತ್ತದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡ್ತೇವೆ ಎಂಬ ಬಿಜೆಪಿ ನಾಯಕರ ಹೇಳಿಕೆ ವಿಪಕ್ಷದವರ ಬಾಯಿಗೆ ಆಹಾರವಾಗಿದೆ ಸಿಕ್ಕಿದ್ದೆ ಚಾನ್ಸ್ ಅಂತ ಕಾಂಗ್ರೆಸ್ ಪಡೆ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದೆ ಒಟ್ನಲ್ಲಿ ಇಷ್ಟು ದಿನಗಳಿಂದ ಇಲ್ಲದ ವಿವಾದಗಳು ಇದ್ದಕ್ಕಿದ್ದಂತೆ ಬೆಳಕಿಗೆ ಹೇಗೆ ಬರ್ತಾ ಅನ್ನೋದೊಂದು ಯಕ್ಷ ಪ್ರಶ್ನೆಯಾಗಿದೆ ಆಕಾಶ್ ಸೋನಾಳೆ ಪೊಲಿಟಿಕಲ್ ಬ್ಯೂರೋ ಬೆಂಗಳೂರು 1 ನ್ಯೂಸ್ ಕನ್ನಡ